ಎಲ್ಲ ನನ್ನ ಹಣೆ ಬರ. ಹೋಗ್ಲಿ, ಅವ್ನು ನಿನ್ನ ಹತ್ರ ಮಾತಾಡಿದ್ನ? ಅಟ್ಲೀಸ್ಟ್ ನೀನ್ ಹತ್ರ ಅವನ ಹತ್ರ ಮಾತಾಡ್ದ್ಯಾ? ನನ್ ಗಾಡಿ ನಿಲ್ಸಿ ಮಾತಾಡ್ಸೋಣ ಅಂತ ಹೋಗೋ ಅಷ್ಟರಲ್ಲಿ ಅವರು ಆಟೋ ಸ್ಟಾರ್ಟ್ ಮಾಡ್ಕೊಂಡು ಹೊರಟೋಗ್ಬಿಟ್ರು ಆಂಟಿ. ಆದಿತ್ಯನ ವಿಷಯ ಅಮ್ಮಂಗೆ ಹೇಳೋಕ್ಕಿಂತ ಮುಂಚೆ ನನಗೆ ಹೇಳಿದ್ರೆ ಅಮ್ಮಂಗೆ ಹೇಳಬೇಕೋ ಬೇಡವೋ ಅಂತ ನಾನು ಹೇಳ್ತಿದ್ದೆ. ಯಾಕಾರಿ ಅವರೇ ಹೀಗೆ ಮಾತಾಡ್ತಾ ಇದ್ದೀರಾ? ನಾನು ಆರ್ತಿ ಆಂಟಿ ಹತ್ರ ಹೇಳಿದ್ರಲ್ಲಿ ಏನು ತಪ್ಪಿದೆ? ಅಮ್ಮನ ಹತ್ರ ಮಗನ ಬಗ್ಗೆ ಹೇಳೋದು ತಪ್ಪ. ಪಾಪ ಆರ್ತಿ ಆಂಟಿ ದಿನ ಆದಿ ಆದಿ ಅಂತ ಎಷ್ಟು ಕನ್ವರ್ಸ್ತಾ ಇದ್ರು, ಅವ್ರ ಕೊರ್ಗೋದನ್ನ ನನ್ನ ಕೈಲಿ ನೋಡೋಕ್ಕಾಗಲಿಲ್ಲ. ಅದಕ್ಕೆ ಆದಿ ಸರ್ ಸಿಕ್ಕಿದ್ರ ಬಗ್ಗೆ ಹೇಳಿದ್ರೆ ಸಮಾಧಾನ ಆಗ್ಬೋದು ಅಂತ ಹೇಳ್ದೆ. ಇವರ್ಗ ವಿಷಯ ಕೇಳಿ ಖುಷಿ ಆಯ್ತಾ? ಇಲ್ಲ, ಬದಲಾಗಿ ಇನ್ನೂ ದುಃಖ ಪಡ್ತಿದ್ದಾರೆ. ಆದಿತ್ಯ ಆಟೋ ಓಡಿಸ್ತಿದ್ದೀನಿ ಅಂತ ಕೇಳಿ ಸಂಕಟ ಪಡ್ತಿದ್ದಾರೆ. ಅವಿನ್ನೇನು ಹೇಳಿ ಅವ್ರಿಗೆ ಸಮಾಧಾನ ಮಾಡೋಕ್ಕಾಗಲ್ಲ ಸ್ವಾತಿ. ಅಯ್ಯೋ ಹೌದಾ, ನಂಗೆ ಗೊತ್ತಾಗಲಿಲ್ಲ. ಆದಿ ಸರ್ ಬಗ್ಗೆ ಹೇಳಿದ್ರೆ ಸಂತೋಷ ಪಡ್ತಾರೆ ಅನ್ಕೊಂಡು ಹೇಳ್ದೆ, ಸಾರಿ. ಮಾಡೋದಲ್ಲ ಮಾಡ್ಬಿಟ್ಟು ಈಗ ಸಾರಿ ಕೇಳಿದ್ರೆ, ಇನ್ನೊಂದ್ಸತಿ ಆದಿತ್ಯನ ವಿಷಯ ಏನಾದರೂ ಗೊತ್ತಾದ್ರೆ ಅಮ್ಮಂಗೆ ಹೇಳೋದಕ್ಕೆ ಹೋಗ್ಬೇಡ. ಸರಿ. ನಾನು ಯಾಕೆ ನಿಮ್ಮ ಮಾತು ಕೇಳಬೇಕು? ನಾನು ಆಂಟಿಗೆ ಹೇಳೇ ಹೇಳ್ತೀನಿ. ನಿಮ್ಮ ಮಾತು ಕೇಳಬೇಕು ಅಂದರೆ ನಾನು ನಿಮ್ಗೇನಾಗಬೇಕು ಅಂತ ಹೇಳಿ, ಆಗ ನಾನು ಕೇಳಬೇಕೋ ಬೇಡವೋ ಅಂತ ಯೋಚನೆ ಮಾಡ್ತೀನಿ. ನಾನು ನಿಮ್ಮ ಮಾತು ಕೇಳಬೇಕು ಅಂದರೆ ನೀವು ನನ್ನ ಮದುವೆ ಆಗಬೇಕು, ಆಗ್ತೀರಾ? ಶಟ್ ಅಪ್. ಅಮ್ಮ, ಆದಿತ್ಯ ಸ್ವಾತಿ ಸಿಕ್ಕದಂತಮ್ಮ, ಅನಾಥರ ಥರ ಯಾವುದೋ ಬೀದಿ ಕಾಡಿನಲ್ಲಿ ಊಟ ಮಾಡ್ತಿದ್ದಂತೆ. ಅವ್ನು ಈ ರೀತಿ ಎಲ್ಲ ಮಾಡಿದ್ರೆ ಅವನ ಆರೋಗ್ಯದ ಗತಿ ಏನಾಗ್ಬೇಕು ಹೇಳಿ? ನನಗೆ ಗೊತ್ತು ಅಮ್ಮ, ಅವ್ನು ನನ್ನ ಮೇಲಿರೋ ಕೋಪಕ್ಕೆ ಹೀಗೆಲ್ಲ ಮಾಡ್ತಾ ಇದ್ದಾನೆ. ನಾನು ಅವನಿಗೇನಂತ ದ್ರೋಹ ಮಾಡಿದ್ದೀನಿ ಹೇಳಿ? ರಂಜಿತಿಗೆ ಲೋನ್ ಕೊಡಿಸಿದ್ದೆ ತಪ್ಪಾಯ್ತಾ? ನನಗೇನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಯಾಕಮ್ಮ, ಯಾಕೇನು ಮಾತಾಡ್ತಾ ಇಲ್ಲ? ಅಮ್ಮ, ನಾವು ಮೊದಲು ಆದಿತ್ಯನ ಹುಡುಕ್ಬೇಕು. ಅವನೆಲ್ಲಿ ಕೈ ತಪ್ಪು ಹೋಗ್ತಾನೇನು ಅಂತ ನನಗೆ ತುಂಬ ಭಯ ಆಗ್ತಾ ಇದೆ. ಶೋಭಾ, ಶೋಭಾ. ಅತ್ತೆ, ನಾನೀಗ ಆಮೇಲೆ ಫೋನ್ ಮಾಡ್ತೀನಿ ಕಡೆ. ಹಲೋ ಅಮ್ಮ, ಅಮ್ಮ ಹಲೋ. ಅಮ್ಮ, ಯಾಕೆ ಫೋನ್ ಕಟ್ ಮಾಡಿದ್ರು? ನಾನು ಇಷ್ಟೊಂದು ಮಾತಾಡ್ತಾ ಇದ್ದೀನಿ, ಒಂದು ಮಾತು ಆಡಿಲ್ಲ. ಯಾರ ಜೊತೆ ಫೋನಲ್ಲಿ ಮಾತಾಡ್ತಿದ್ದೆ? ಅದು ಅವತ್ತು ದೇವಸ್ಥಾನದಲ್ಲಿ ಕಲಾವತಿ ಅಂತ ಸಿಕ್ಕಿದ್ರಲ್ಲ, ಅವ್ರು ಫೋನ್ ಮಾಡಿದ್ರು. ದೇವಸ್ಥಾನದಲ್ಲಿ ಏನೋ ಪ್ರವಚನ ಇದೆ ಅಂತೆ ಕಣೋ, ಅದಕ್ಕೆ ಬರ್ತೀರಾ ಅಂತ ಕೇಳಿದ್ರು. ಹೌದಾ? ಸರಿ, ನಂಗೆ ಹೊಟ್ಟೆ ಹಸಿ ಹೋಗ್ತಿದ್ದೆ, ಊಟ ಹಾಕು ಬಾ. ಅದೇ ಎಲ್ಲೋ ಇದೆಯಾ ಅದೇ? ಅಮ್ಮ, ಅಮ್ಮ, ಯಾಕೋ ನನ್ನನ್ನು ಬಿಟ್ಟು ಹೋದೆ. ನೀನು ಇಲ್ಲದೆ ನನಗೆ ಇದೋದಕ್ಕೆ ಆಗ್ತಿಲ್ಲ ಅಮ್ಮ. ಈ ಅಮ್ಮನ ನೋಡಬೇಕು ಅಂತ ನಿನಗೆ ಅನ್ನಿಸ್ತಾ ಇಲ್ವಾ? ನಿನ್ನ ತುಂಬ ಮಿಸ್ ಮಾಡ್ಕೊತ ಇದ್ದೀನಮ್ಮ. ಮುಂಚೆ ಎಷ್ಟು ಸಂತೋಷವಾಗಿದ್ವಮ್ಮ, ನೀನು, ನಾನು, ಅಜ್ಜಿ ಎಲ್ರು ಒಟ್ಟಿಗೆ ಎಷ್ಟು ನೆಮ್ಮದಿಯಾಗಿದ್ವಮ್ಮ. ನನಗ್ ಮತ್ತೆ ಆ ನೆಮ್ಮದಿ ಬೇಕು, ನನಗ್ ನೀನ್ ಬೇಕಮ್ಮ. ಅಮ್ಮ, ಮಾಮಾ.
ದಯವಿಟ್ಟು ನನ್ನ ಬಿಟ್ಟು ಹೋಗ್ಬೇಡ, ನಿನ್ನ ಬಿಟ್ಟು ನನ್ನ ಬದುಕಕ್ಕಾಗಲ್ಲ. ಅದೇ ಆಗಲ್ಲ, ನಿಮ್ಮಮ್ಮನ ಹುದ್ದೆ ಒಂದ್ಸಲ ಕ್ಷಮಿಸ್ಬಿಡು. ಇನ್ಯಾವತ್ತು ನಾನು ನಿನ್ನ ಹತ್ರ ಸುಳ್ಳು ಹೇಳಲ್ಲ. ನಿನಗಿಷ್ಟ ಆಗೋ ಥರನೇ ನಾನು ಬದುಕ್ತೀನಿ ಕಣೋ, ಅರ್ಥ ಮಾಡ್ಕೋ. ನಿನ್ನ ತಾಯಿನ ಅದೆಷ್ಟು ಇಷ್ಟಪಡ್ತೀಯೋ ನೀನು, ಅವಳ ಮೇಲೆ ಪ್ರಾಣನೇ ಇಟ್ಕೊಂಡಿದೀಯ. ಆದರೂ ಅವಳ ಮೇಲೆ ಒಣ ಹಠ ಮಾಡಿಕೊಂಡು ಒಳಗೊಳಗೆ ಸಂಕಟ ಪಡ್ತಿದ್ಯಲ್ಲೋ ಕಂದ. ನಿನ್ನ ತಾಯಿ ಜೊತೆ ಮಾತಾಡೋ, ಎಲ್ಲ ಒಳ್ಳೇದಾಗತ್ತೆ ಕಣೋ. ಪ್ಲೀಸ್ ಆಗ್ತೀವ್ರೆ, ನನ್ನ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳಿ. ನನಗೆ ನಿಮ್ಮ ಮೇಲಾಗಲಿ ಆದಿತ್ಯನ ಮೇಲಾಗಲಿ ಯಾವ ಕೋಪನೂ ಇಲ್ಲ. ನೀವು ನನ್ನ ಮೇಲೆ ಕೋಪ ಮಾಡ್ಕೋಬಿಡಿ. ದಿನೇ ದಿನೇ ನೀವು ಹೀಗೆ ಕುಗ್ತಿರೋದನ್ನ ನನ್ನ ಕೈಲಿ ನೋಡೋದಕ್ಕಾಗ್ತಿಲ್ಲ. ಬೆಳಿಗ್ಗೆ ಇವನು ಎದ್ದ ತಕ್ಷಣ ಆರತಿ ಫೋನ್ ಮಾಡಿ ಇವನ ಬಗ್ಗೆ ವಿಚಾರಿಸಿದನ್ನ ಇವನಿಗೆ ಹೇಳಬೇಕು. ಆಗ್ಲಾದ್ರೂ ಇವನಿಗೆ ತನ್ನ ತಾಯಿ ಜೊತೆ ಮಾತಾಡಬೇಕು ಅಂತ ಅನಿಸುತ್ತೆ. ಹೇಗಾದರೂ ಮಾಡಿ ತಾಯಿ ಮಗನ ಒಂದು ಮಾಡಲೇಬೇಕು. ಅದಿ, ಏನೋ ಇದು ದಿನಾಗ್ಲೂ 9 ಗಂಟೆ ಮೇಲೆ ಹೇಳೋನು, ಇವತ್ ನಾನು ಹೇಳೋಕೋ ಮುಂಚೆ ಇದ್ದು ಸ್ನಾನ ಬೇರೆ ಮಾಡ್ಕೊಂಡ್ಬಿಟ್ಟಿದ್ಯಾ? ಇನ್ನಲ್ಲ ಆಗ ಶೋಭಾ, ಇನ್ಮೇಲೆ ಪ್ರತಿದಿನ ಬೆಳಿಗ್ಗೆ ಬೇಗ ಎದ್ದೇಳ್ಬೇಕು ಅಂತ ಡಿಸೈಡ್ ಮಾಡಿದೀನಿ. ಹೌದಾ? ಹಾ. ಇದು ನೀನೇ ಡಿಸೈಡ್ ಮಾಡಿರೋದು ಅಥವಾ ನಿಮ್ ಲೇಡಿ ಬಾಸ್ ಅವ್ಳು ಡಿಸೈಡ್ ಮಾಡೋ ಹಾಗೆ ಮಾಡಿದ್ಲು? ಆಗಲಿಲ್ಲ ಶೋಭಾ, ನಾನೇ ಡಿಸೈಡ್ ಮಾಡಿದ್ದು ಅಂತ ಹೇಳಿದ್ನಲ್ಲ. ಯಾಕೆ, ನಿಂಗೆ ನನ್ನ ಮೇಲೆ ನಂಬಿಕೆ ಅಲ್ವಾ? ನಂಬಿಕೆ ಇದೆ ಕಂದ, ಅವಳು ನಿನ್ನೆ ಫೋನ್ ಮಾಡಿ ಬೈದ್ಲಲ್ವಾ, ಅದಕ್ಕೆ ಕೇಳಿದ್ರೆ ಅಷ್ಟೇ. ಯಾಕೋ ರಾತ್ರಿ ಅಮ್ಮನ ಬಗ್ಗೆ ಏನೇನೋ ಮಾತಾಡ್ತಾ ಕನ್ವರ್ಸ್ತಾ ಇದ್ದೆ. ಅಮ್ಮ ತುಂಬಾ ನೆನಪಾಗ್ತಾ ಇದ್ದಾಳ. ಹಾಗೇನಿಲ್ಲ ಶೋಭಾ, ಸುಮ್ಮನೆ ಏನೋ ಹೇಳ್ಬೇಡ. ನಾನು ಯಾಕೋ ಸುಳ್ಳು ಹೇಳಿ, ನೀನೇ ಅವಳನ್ನ ನೆನೆಸ್ಕೊಂಡು ಅವಳ ಬಗ್ಗೆನೆ ಮಾತಾಡ್ತಾ ರಾತ್ರಿ ಎಲ್ಲ ಕನ್ವರ್ಸ್ತಾ ಇದ್ದೆ. ಇಲ್ನೋಡು, ಹಾಗೇನಾದರೂ ನಿನಗೆ ನಿನ್ನ ತಾಯಿ ನೆನಪಾದ್ರೆ ಒಂದ್ಸಲ ಅವಳಿಗೆ ಫೋನ್ ಮಾಡಿ ಮಾತಾಡೋ.
ಇದರಿಂದ ನಿನಗೂ ಸಮಾಧಾನ ಆಗುತ್ತೆ, ಆರ್ತಿ ಮನಸ್ಸು ಹಗುರ ಆಗುತ್ತೆ ಕಣ. ಸುಮ್ಮನೆ ಏನೇನೋ ಹೇಳಿ ನನ್ನ ತಲೆ ತುಂಬಡ ಶೋಭಾ. ನನ್ನ ಪಾಲಿಗೆ ಯಾವ ಅಪ್ಪನೂ ಇಲ್ಲ, ಯಾವ ಅಮ್ಮನೂ ಇಲ್ಲ. ಈಗ ನನ್ನ ಪಾಲಿಗಂತ ಇರೋದು ನೀನೊಬ್ಳೆ. ನೀ ಸುಮ್ಮನೆ ಅಪ್ಪ ಅಮ್ಮ ಅಂತ ಏನಾದರೂ ಮಾತೆತ್ತಿದ್ರೆ ಈಗ ನಿನ್ನ ಮಾತು ಕೇಳ್ಕೊಂಡು ಇಷ್ಟು ದಿನ ನನಗೆ ಮನೇಲಿದ್ದೀನಿ. ಅಮ್ಮ ನಾನು ಯಾರ ಮಾತು ಕೇಳಲ್ಲ, ಇಲ್ಲಾದರೂ ಹೊಟ್ಟೋಗ್ಬಿಡ್ತೀನಿ ಅಷ್ಟೇ. ಹಲೋ ಸಾಕ್ಷಿ, ನಿಮ್ಮ ಅಣ್ಣ ಆದಿತ್ಯ ಆಟೋ ಓಡಿಸ್ತಾ ಇದ್ದಾನಂತೆ ಕಣೆ, ತುಂಬ ಕಷ್ಟಪಡ್ತಾ ಇದ್ದಾನಂತೆ. ಅದಕ್ಕೆ ನನಗೆ ತುಂಬ ಸಂಕಟ ಆಯ್ತು ಕಣೆ. ಏನ್ ಹೇಳ್ತಿದ್ದೀರಮ್ಮ, ಆದಿ ಆಟೋ ಓಡಿಸ್ತಾ ಇದ್ದಾನ? ಯಾರು ಹೇಳಿದ್ರು ನಿಮ್ಗೆ? ನಾನು ಮೊನ್ನೆ ಶೋಭಾ ಬಂದ ಮನೆಗೆ, ಅವನ ಆಟೋದಲ್ಲೇ ಹೋಗಿದ್ ಕಣೆ. ಇದೆಲ್ಲ ಅವನಿಗೆ ಯಾಕೆ ಬೇಕಿತ್ತು ಈ ಕೆಲಸ ಅಲ್ಲ? ಅವತ್ತು ನಿರೋಷನ್ ಮದ್ವೆಲಿ ರಂಜಿತ್ ಮೇಲೆ ಕೈ ಮಾಡ್ದ ಅಂತ ಅವನನ್ನ ಯಾವತ್ತು ಮಾತಾಡಿಸ್ಬಾರ್ದು ಅಂತ ಅನ್ಕೊಂಡಿದ್ದೆ. ಅವನಾಗವನೇ ನನ್ನನ್ನು ಮಾತಾಡ್ಸ್ಕೊಂಡು ಬಂದ್ರು, ಜೀವನದಲ್ಲಿ ಯಾವತ್ತು ಮಾತಾಡಿಸ್ಬಾರ್ದು ಅಂತ ಡಿಸೈಡ್ ಮಾಡಿದ್ದೆ. ಮುಂಚೆ ಕೋಪ ಇತ್ತು, ಆದ್ರೆ ನೀವ್ ಹೇಳಿದ ವಿಷಯ ಕೇಳಿ ಮನ್ಸಿಗೆ ತುಂಬಾ ನೋವಾಗ್ತಾ ಇದೆ. ಅವನು ಆಟೋ ಓಡಿಸ್ತಾ ಇದ್ದಾನ. ಇವತ್ತು ಅವನು ಇಷ್ಟೆಲ್ಲ ಕಷ್ಟ ಅನುಭವಿಸೋದಕ್ಕೆ ನಾವೇ ಕಾರಣ ಆಗ್ಬಿಟ್ವಲ್ಲ ಅಂತ ತುಂಬ ದುಃಖ ಆಗ್ತಿದೆ. ಅವನ ಕಷ್ಟಕ್ಕೆ ನಾವು ಬೆನ್ನೆಲುಬಾಗಿ ನಿಂತ್ಕೊಳ್ಬೇಕಿತ್ತು, ಅಂಥದ್ರಲ್ಲಿ ಅವನನ್ನ ಕಷ್ಟಕ್ಕೆ ನಾವೇ ತಳ್ಳದ್ವಿ ಅಂತ ತುಂಬ ಗಿಲ್ಟ್ ಆಗ್ತಿದ್ಯಮ್ಮ. ಸ್ವಾತಿ ಬಂದು ಆದಿತ್ಯ ಆಟೋ ಓಡಿಸಿದ್ದಾನೆ ಅಂತ ಹೇಳಿದಾಗ ನನ್ನ ಕೈ ತಡ್ಕೊಳ್ಳೋಕ್ಕಾಗಲಿಲ್ಲ ಕಣೆ. ತುಂಬ ಸಂಕಟ ಆಯಿತು. ಪ್ರತಿ ಕ್ಷಣ ಅವನು ಎಲ್ಲಿದ್ದನೋ, ಹೇಗಿದ್ದನೋ, ಊಟ ಮಾಡಿದ್ನೋ ಇಲ್ವೋ ಅಂತ ಆತಂಕ ಆಗ್ತಾ ಇದೆ ನನಗೆ. ಅವನನ್ನು ಎಷ್ಟೊತ್ತಿಗೆ ನೋಡ್ತೀನೇನು ಅಂತ ಅನಿಸ್ಬಿಟ್ಟಿದೆ ಕಣೆ ಸಾಕ್ಷಿ. ನಾನೇ ಅವನನ್ನು ಹೇಗಾದರೂ ಕನ್ವಿನ್ಸ್ ಮಾಡಿ ಈ ಮನೆಗೆ ವಾಪಸ್ ಕರ್ಕೊಂಡು ಬಂದೇ ಬರ್ತೀನಿ. ಆಗಲೇ ನನಗೆ ನೆಮ್ಮದಿ ಸಿಗೋದು. ಹೌದಮ್ಮ, ನನಗೂ ಹಾಗೆ ಅನಿಸ್ತಾ ಇದೆ. ಅವನನ್ನು ಎಲ್ಲಿ ಹುಡ್ಕೋದು ಗೊತ್ತಿಲ್ಲ ಕಣೆ ಸಾಕ್ಷಿ. ಅದಕ್ಕೆ ಆದಿತ್ಯನ ಹುಡುಕ್ಬೇಕು. ನೀ ನನ್ನ ಜೊತೆ ಬರ್ತೀಯ? ಸೂರ್ಯ ಅವ್ರಿಗೆ ಹೇಳಿದ್ರೆ ಅವ್ರು ಕಡ್ಡಿ ಮೂರ್ತಾಗಿ ಮಾತಾಡ್ಬಿಡ್ತಾರೆ ಕಣೆ. ಅದಕ್ಕೆ ಆದಿತ್ಯನ ಹುಡ್ಕೋಕೆ ನಾವಿಬ್ರು ಹೋಗೋಣ, ಬರ್ತೀಯ? ಆದಿ ರಂಜಿತ್ ಮೇಲೆ ಕೈ ಮಾಡಿರೋದಕ್ಕೆ ಇವರು ತುಂಬ ಕೋಪ ಮಾಡ್ಕೊಂಡಿದ್ದಾರೆ. ನನಗೂ ಏನು ಮಾಡಲಿ ಅಂತಾನೆ ಗೊತ್ತಾಗ್ತಿಲ್ಲಮ್ಮ. ಪ್ಲೀಸ್ ಕಣೆ ಸಾಕ್ಷಿ, ಹಾಗಲ್ಲಂತ ಮಾತ್ರ ಹೇಳಬೇಡ. ನನ್ನ ಜೊತೆ ಆದಿತ್ಯನ ಹುಡ್ಕೋಕೆ ನೀನು ಬಾರೆ, ನಾನು ಒಬ್ಳೆ ಅಂತ ಎಲ್ಲಿ ಹುಡುಕ್ಲಿ ಹೇಳು. ಪ್ಲೀಸ್ ಕಣೆ, ನನಗೆ ಕಷ್ಟ ಆಗುತ್ತೆ, ಅರ್ಥ ಮಾಡ್ಕೊ. ಏನೇ ಯೋಚನೆ ಮಾಡ್ತಾ ಇದೀಯಾ? ಆಗಲ್ಲಂತ ಮಾತ್ರ ಹೇಳಬೇಡ ಸಾಕ್ಷಿ. ಸರಿ ಅಮ್ಮ, ಇನ್ನು ಅರ್ಧ ಗಂಟೆಯಲ್ಲಿ ನಿಮಗೆ ಫೋನ್ ಮಾಡಿ ನಾನು ಬರ್ತೀನಿ, ಆಯ್ತಾ? ಸರಿ ಕಣೆ, ಬರ್ತೀನಿ. ನೀವಲ್ಲ ಆದಿತ್ಯನ ಮೀಟ್ ಮಾಡಕ್ಕೆ ಹೋಗ್ತಿದ್ದೀರಾ? ನಾನು ಕಷ್ಟಪಟ್ಟು ನಿಮ್ಮಿಂದ ಆದಿತ್ಯನ ದೂರ ಮಾಡಿದ್ರೆ ನೀವೆಲ್ಲ ಮತ್ತೆ ಒಂದಾಗೋ ಕನಸು ಕಾಣ್ತಿದ್ದೀರಾ? ಆ ನಿಮ್ಮ ಕನಸು ನನಸಾಗೋದಕ್ಕೆ ನಾನು ಬಿಡಲ್ಲ. ನಿಮ್ಮ ಪ್ಲಾನ್ ನಿಮಗೆ ತಿರುಗು ಬಾಣ ಆಗೋ ಹಾಗೆ ಮಾಡ್ತೀನಿ. ಯಾಕೆ ಸಾಕ್ಷಿ, ಯಾಕೆ ಹೊಡಲಾಗಿದೆಯಾ? ಏನಾಯ್ತು? ಏನಿಲ್ಲ ರಂಜಿತ್, ನಾನು ಚೆನ್ನಾಗೇ ಇದ್ದೀನಿ. ರಂಜಿತ್, ನಾನು ಹಾಸ್ಪಿಟಲ್ಗೆ ಹೋಗಬೇಕಿತ್ತು. ಹಾಸ್ಪಿಟ್ಲ್ಗಾ? ಯಾಕೆ ಹುಷಾರಿಲ್ಲನೆ? ಗಾಬರಿ ಆಗುವಂಥದ್ದೇನಿಲ್ಲ, ಅದು ರೆಗ್ಯುಲರ್ ಚೆಕಪ್ಗೆ. ಲಾಸ್ಟ್ ವೀಕ್ ಹಾಸ್ಪಿಟಲ್ಗೆ ಹೋಗಿದ್ದೆ ಅಲ್ವಾ, ಡಾಕ್ಟರು ನೆಕ್ಸ್ಟ್ ವೀಕ್ ಇನ್ನೊಂದ್ಸಲ ಬನ್ನಿ ಅಂತ ಹೇಳಿದರು ಅಷ್ಟೇ. ಸಾಕ್ಷಿ, ನೀನೊಬ್ಬಳೇ ಹೋಗೋದು? ಸಾಕ್ಷಿ, ಒಬ್ಳೆ ಯಾಕೆ ಹಾಸ್ಪಿಟ್ಲಿಗೆ ಹೋಗ್ತೀಯಾ? ರಂಜಿತ್ನ ಜೊತೆಲಿ ಕರ್ಕೊಂಡು ಹೋಗು. ರಂಜಿತಾ ಬೇಡ, ಪಾಪ ಅವ್ರಿಗೆ ಆಫೀಸ್ನಲ್ಲಿ ತುಂಬ ಕೆಲಸ ಇರುತ್ತೆ, ಅವ್ರ ಆಫೀಸಿಗೆ ಹೋಗಲಿ. ಇಷ್ಟಕ್ಕೂ ನನಗೇನು ಆಗಿಲ್ಲ, ನಾನು ಒಬ್ಳೇ ಹೋಗಿ ಬರ್ತೀನಿ. ಸಾಕ್ಷಿ, ಒಂದು ಕೆಲಸ ಮಾಡು, ಹೇಗಿದ್ರೂ ಅರ್ಪಿತಾ ಅವ್ರಿಗೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಮನೇಲಿ ಕೂತ್ಕೊಂಡು ದೇವ್ರನಾಮ ಹೇಳಿ ಹೇಳಿ ಬೋರ್ ಆಗಿರುತ್ತೆ. ನಿನ್ನ ಜೊತೆ ಇವ್ರನ್ನೂ ಕರ್ಕೊಂಡು ಹೋಗು, ಹೆಲ್ಪ್ ಆಗುತ್ತೆ ನಿಂಗೆ.
ಅಯ್ಯೋ ನಾನಾ? ನಾನ್ ಸಾಕ್ಷಿ ಜೊತೆ ಹೋದ್ರೆ ಅವಳು ತೊಂದ್ರೆ ಆಗ್ಬೋದೇನೋ. ಇದ್ರಲ್ಲಿ ತೊಂದ್ರೆ ಏನ್ ಬಂತು ಹೇಳಿ? ನೀವ್ ಅವಳಿಗೆ ತಾಯಿ ತರ ಅಂತ ಹೇಳ್ತಿರ್ತಿರಲ್ವಾ, ನೀವ್ ಅವಳ ಜೊತೆ ಹೋದ್ರೆ ಅವಳಿಗೊಂದ್ ಸ್ವಲ್ಪ ಧೈರ್ಯ ಇರುತ್ತೆ. ಹೋಗ್ ಬನ್ನಿ. ಬೇಡ ನಂಜಿದ್ ಬೇಡ. ಪಾಪ ಅರ್ಪಿತಾ ಆಂಟಿಗೆ ದೇವಸ್ಥಾನ ಅದು ಇದು ಅಂತ ಕೆಲ್ಸ ಇರುತ್ತೆ, ಅವ್ರ ಪಾಡಗ ಅವ್ರ ಇರ್ಲಿ, ನಾನು ನನ್ ಪಾಡಗ ನಾನು ಹೋಗ್ ಬರ್ತೀನಿ. ಅಲ್ಲ ಸಾಕ್ಷಿ, ನೀ ಹೇಳೋದು ನಿಜ, ನನಗ್ ದೇವಸ್ಥಾನ ಅಂತ ಕೆಲ್ಸ ಇದೆ, ಆದ್ರೆ ನೀನ್ ಬನ್ನಿ ಅಂತ ಹೇಳಿದ್ರೆ ನಾನ್ ಬರ್ತೀನಿ. ಪ್ಲೀಸ್ ರಂಜಿತ್, ನಾನು ಒಬ್ಳೆ ಹೋಗ್ ಬರ್ತೀನಿ. ಸರಿ ಆಯ್ತು, ಅಲ್ಲೇನಾದ್ರೂ ನಿಂಗೆ ತೊಂದರೆ ಆಗಿ ಡಾಕ್ಟರ್ ನಿಮ್ ಜೊತೆ ಯಾರಾದ್ರೂ ಇರಬೇಕು ಅಂತ ಹೇಳಿದ್ರೆ ನಂಗೊಂದು ಕಾಲ್ ಮಾಡು, ಬರ್ತೀನಿ ನಾನು. ಸರಿ. ಹುಷಾರು. ಹಲೋ, ಬರ್ತಾ ಇದ್ದೀನಿ, 5 ನಿಮಿಷ. ಆರ್ಯ, ನಾನು ಸ್ವಲ್ಪ ಬ್ಯಾಂಕ್ ಹೋಗಿ ಬರ್ತೀನಿ. ನಾನು ಬ್ಯಾಂಕ್ ಹತ್ರನೇ ಹೋಗ್ತಿದ್ದೀನಿ, ಹಾಗೆ ಡ್ರಾಪ್ ಮಾಡಿ ಹೋಗ್ತೀನಿ ಅಂತ ಹೇಳು. ಸುಮ್ಮನೆ ಯಾಕೆ ಬಿಸಿಲಲ್ಲಿ ಹೋಗ್ಬೇಕು? ನನಗೆ ಯಾರ ಸಹಾಯನೂ ಅಗತ್ಯ ಇಲ್ಲ, ನಮ್ಮ ನಮ್ಮ ಕೆಲಸನ ನಾವು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲದೇ ಇದ್ರೆ ನಮಗೆ ಸ್ವತಂತ್ರನೇ ಇಲ್ಲದೆ ಇರೋಕ್ಕಾಗತ್ತೆ, ಬುದ್ಧಿಗೆ ಮಂಕ್ ಅವದಾಗುತ್ತೆ. ಅದಕ್ಕೆ ನಾನೊಬ್ಳೆ ಹೋಗ್ಬಿಟ್ಟು ಬರ್ತೀನಿ. ಸ್ವಾತಿ, ನಾನು ಸ್ವಲ್ಪ ಹೊರಗಡೆ ಹೋಗ್ಬಿಟ್ಟು ಬರ್ತೀನಿ. ಸರಿ ಆಂಟಿ, ಹೋಗಿ ಬನ್ನಿ, ನಂಗೆ ಗೊತ್ತು ನೀವು ಎಲ್ಲೋಗ್ತಾ ಇದ್ದೀರಾ ಅಂತ. ಆದಿ ಸರ್ ನೋಡಕ್ ತಾನೆ. ಆಂಟಿ ಹೋದ್ರು ನೋಡು ಸ್ವಾತಿ, ನಾನು ಆದಿತ್ಯ ಮುಡ್ಕೋಕ್ ಹೋಗ್ತಿರೋ ವಿಷಯನ ಯಾರ ಹತ್ರನೂ ಹೇಳ್ಬೇಡ ಕಣೆ, ಪ್ಲೀಸ್. ಆಂಟಿ ನೀವ್ಯಾಕೆ ನನ್ನ ಹತ್ರ ಇಷ್ಟೊಂದು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀರಾ? ನಾನು ಯಾರ ಹತ್ರನು ಹೇಳಲ್ಲ, ನೀವು ಧೈರ್ಯವಾಗಿ ಹೋಗಿ ಬನ್ನಿ. ಓಕೆ, ಬರ್ತೀನಿ. ಯಾಕಮ್ಮ ಇನ್ನೂ ಬಂದೇ ಇಲ್ಲ? ಯಾಕೆ ಇಷ್ಟೊಂದು ಲೇಟ್ ಮಾಡಕ್ ಹೋದ್ರಿ? ಡ್ಯಾಡಿ ಏನಾದ್ರು ಅಂದ್ರ? ನಾನ್ ಮನೇಲಿ ಎಲ್ರಿಗೂ ಸುಳ್ಳು ಹೇಳಿ ಬಂದಿದ್ದೀನಿ ಸಾಕ್ಷಿ, ಬ್ಯಾಂಕಿಗೆ ಹೋಗ್ತಾ ಇದ್ದೀನಿ ಅಂತ. ಒಳ್ಳೇದೇ ಆಯ್ತು ಬಿಡಿ. ಆದಿತ್ಯ ನೆನ್ಸ್ಕೊಂಡ್ರೆ ನಂಗೆ ಕರಳು ಕಿತ್ತು ಬಂದಾಗ ಆಗುತ್ತೆ ಕಣೆ. ಆದ್ರೆ ಸೂರ್ಯ ಅವರಿಗೆ ಅದ್ರ ಆತಂಕನೇ ಅರ್ಥ ಆಗ್ತಾ ಇಲ್ಲ. ಪ್ಲೀಸ್ ಅಮ್ಮ, ಡ್ಯಾಡಿ ಬಗ್ಗೆ ಏನೂ ಮಾತಾಡೋದಕ್ಕೆ ಹೋಗ್ಬೇಡಿ. ಪಾಪ ಅವ್ರಿಗೆ ಆದಿತ್ಯ ಮನೆ ಬಿಟ್ಟು ಹೋಗಿರೋದಕ್ಕೆ ತುಂಬಾ ಬೇಜಾರಿದೆ, ಆದ್ರೆ ಅವ್ರಿಗೆ ಹೇಳ್ಕೊಳಕ್ ಆಗ್ತಾ ಇಲ್ಲ ಅಷ್ಟೇ. ಆದಿತ್ಯನ ಹೇಗೆ ಈಗ ಹುಡ್ಕೋದು? ಆದಿ ಈಗ ಆಟೋ ಡ್ರೈವರ್ ಕೆಲಸ ಮಾಡ್ತಾ ಇದ್ದಾನಲ್ವಾ, ಹಾಗಾಗಿ ಕಂಡು ಹಿಡಿಯೋದು ಅಷ್ಟು ಕಷ್ಟ ಆಗಲ್ಲ. ಅಂದ್ರೆ ಈಗ ಒಬ್ರು ಆಟೋ ಡ್ರೈವರ್ಗೆ ಇನ್ನೊಬ್ರು ಆಟೋ ಡ್ರೈವರ್ ಗೊತ್ತಿರ್ತಾರೆ, ನಾವು ಆಟೋ ಡ್ರೈವರ್ಸ್ನ ವಿಚಾರಿಸಿದ್ರೆ ಗೊತ್ತಾಗುತ್ತೆ. ಆದಿ ಫೋಟೋ ಏನಾದ್ರು ತಂದಿದ್ದೀರಾ? ಇಲ್ಲ ಕಣೆ, ನಾನು ತರಲಿಲ್ಲ. ಫೋಟೋ ಇಲ್ವಾ? ಅಟ್ಲೀಸ್ಟ್ ಫೋಟೋ ಇದ್ದಿದ್ರೆ ಆ ಫೋಟೋನ ತೋರಿಸಿ ಹುಡುಕ್ಬೋದಿತ್ತು. ನನ್ನ ಮೊಬೈಲಲ್ಲಿ ಇದ್ದಿದ್ದ ಫೋಟೋಸ್ ಎಲ್ಲ ಡಿಲೀಟ್ ಆಗಿದೆ. ಏನ್ ಮಾಡೋದು? ನನ್ನ ಮೊಬೈಲಲ್ಲಿದೆ, ಅದನ್ನೇ ತೋರಿಸೋಣ. ಎಲ್ಲಿಗೆ ಹೋಗ್ಬೇಕು ಮೇಡಮ್? ಅದು ನಮ್ಮ ಅಣ್ಣ ಒಬ್ಬ ಕೋಪ ಮಾಡಿಕೊಂಡು ಮನೆ ಬಿಟ್ಟು ಬಂದಿದ್ದಾನೆ, ಈಗ ಅವ್ನು ಆಟೋ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದಾನಂತೆ, ಅದಕ್ಕೆ ಅವನ್ನ ಹುಡುಕ್ಬೇಕು. ಎಲ್ಲಿ ಸಿಗ್ತಾನೆ ಅಂತ ಗೊತ್ತಾಗುತ್ತಾ? ಅಲ್ಲ ಮೇಡಮ್, ಈ ಸಿಟಿಲಿ 10 ಲಕ್ಷ ಆಟೋಗಳಿದೆ, ಅಂತದ್ರಲ್ಲಿ ಎಲ್ಲಿ ಯಾವ ಆಟೋ ಓಡಿಸ್ತಾರೆ ಅಂತ ಯಾರಿಗೆ ಗೊತ್ತಿರುತ್ತೆ ಮೇಡಮ್? ಅದೆಲ್ಲ ಹೇಳ್ಬೇಡಪ್ಪ, ನೀವು ಆಟೋದವ್ರು ಒಬ್ರಿಗೊಬ್ರು ಪರಿಚಯ ಇರ್ತೀರಾ, ಎಲ್ಲಾದ್ರೂ ನೋಡಿರ್ಬೋದಲ್ವಾ? ಈ ಸಿಟಿಲಿ ಹೇಗೆ ಹುಡುಕ್ತೀರಾ ಮೇಡಮ್, ಯಾವ ಇರೋದಲ್ಲ ಅಂತ ಗೊತ್ತಾ ಆಟೋ ಓಡಿಸ್ತಿರೋದು? ಗೊತ್ತಿಲ್ಲಪ್ಪ. ಮೇಡಮ್ ಆಟೋ ಓನರ್ ಏನಾದ್ರು ಗೊತ್ತಾ? ಗೊತ್ತಿಲ್ಲ. ಫೋಟೋ ಏನಾದ್ರು ಇಟ್ಟಿದ್ದೀರಾ ಮೇಡಮ್? ಹಾ ಇದೆ. ಮೇಡಮ್ ನಾನು ಇವರೆಲ್ಲೂ ನೋಡಿಲ್ಲ, ಮುಂದೆ ಒಂದು ಆಟೋ ಸ್ಟ್ಯಾಂಡ್ ಇದೆ,
ಅಲ್ಲಿ ಬಿಡ್ತೀನಿ ನೋಡಿ, ಅಲ್ಲಿ ವಿಚಾರಿಸಿ ಮೇಡಮ್. ಮತ್ತೆ ಮೇಡಮ್. ಸರಿ ಅಣ್ಣ, ಅಲ್ಲೇ ಬಿಡಿ.